ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸುವ ರೆಸಿಪಿ ಚಪಾತಿ. ಚಪಾತಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲನೇದಾಗಿ 1/2 kg ಗೋಧಿ ಹಿಟ್ಟು, 1 tbsp ಉಪ್ಪು, 1 tbsp ಸಕ್ಕರೆ. ಚಪಾತಿ ಮಾಡುವುದಕ್ಕೆ 2 tbsp ಎಣ್ಣೆಯನ್ನು ತೆಗೆದುಕೊಳ್ಳಿ. ಚಪಾತಿ ಮಾಡುವ ವಿಧಾನ: ಮೊದಲಿಗೆ ಒಂದು ಪರಾತಿನಲ್ಲಿ 1/2 kg ಗೋಧಿ ಹಿಟ್ಟನ್ನು ಹಾಕಿ, 1 tbsp ಸಕ್ಕರೆಯನ್ನು ಹಾಕಿ, 1 tbsp ಉಪ್ಪನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಚಪಾತಿ ಹಿಟ್ಟಿನ ಹದ ಬರುವವರೆಗೆ ನಾದಿಕೊಳ್ಳಿ. ಈ ರೀತಿ ನಾದಿ 1/2 ಗಂಟೆ ನೆನೆಯಲು ಬಿಡಿ. 1/2 ಗಂಟೆ ನೆನೆದಿರುವ ಹಿಟ್ಟನ್ನು ಸ್ವಲ್ಪ ಕೈಗೆ ಎಣ್ಣೆ ಸವರಿ ಮಣಿ ಮೇಲೆ ಸ್ವಲ್ಪ ಮಿದ್ದಿ, ಮಿದ್ದಿರುವ ಹಿಟ್ಟನ್ನು ತೆಗೆದುಕೊಂಡು ನಿಮಗೆ ಯಾವ ಸೈಜ್ನಲ್ಲಿ ಚಪಾತಿ ಬೇಕೋ ಆ ಸೈಜಿಗೆ ಬೇಕಾಗಿರುವಷ್ಟು ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ರೌಂಡ್ ಮಾಡಿ ಒಣ ಹಿಟ್ಟಿನಲ್ಲಿ ಅದ್ದಿ ಚಪಾತಿಯನ್ನು ಲಟ್ಟಿಸಿಕೊಳ್ಳಿ. ಲಟ್ಟಿಸಿಕೊಂಡಿರುವ ಚಪಾತಿಯನ್ನು ಬಿಸಿ ಹಂಚಿನ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಸವರಿ ಎರಡೂ ಬದಿ ಬೇಯಿಸಿದರೆ ಬಿಸಿ ಬಿಸಿಯಾಗಿರುವಂತಹ ಚಪಾತಿ ಸವಿಯಲು ರೆಡಿ. ಚಪಾತಿ ಮಾಡುವ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.